ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋಣ. ಒಂದು 300 ಗ್ರಾಮ್ಸ್ ಕ್ಯಾರೆಟನ್ನು ಈ ರೀತಿ ಕ್ಲೀನ್ ಮಾಡಿ ತುರಿದು ದಪ್ಪ ದಪ್ಪಕ್ಕಿರೋ ತುರಿಯೋ ಮಣೆಯಲ್ಲಿ ತುರಿದು ಇಟ್ಕೊಂಡಿದ್ದೀವಿ. ಇದನ್ನು ಕಡಾಯಿಗೆ ಹಾಕ್ತಾ ಇದ್ದೀನಿ, ಬಾಣಲಿಗೆ ಹಾಕ್ತಾ ಇದ್ದೀನಿ. ಒಂದೂವರೆ ಕಪ್ಪು ಶುಗರ್ ಹಾಕ್ತಾ ಇದ್ದೀನಿ, ಸಕ್ಕರೆ ಹಾಕ್ತಾ ಇದ್ದೀನಿ, ಒಂದು 200 ಗ್ರಾಮ್ ಅಷ್ಟು ಸಕ್ಕರೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀರು ಬಿಟ್ಕೊಳ್ಳುತ್ತೆ ಇದು, ಅದರಲ್ಲೇ ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ, 100 ಗ್ರಾಮ್ ಅಷ್ಟು ಕೋವಾ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹೋಗೋವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ಹೇಗೆ ಈಗ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಕರೆದು ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕ್ಯಾರೆಟ್ ಹಲ್ವಾ ರೆಡಿಯಾಗಿಬಿಟ್ಟಿದೆ. ಇದನ್ನು ಸರ್ವಿಂಗ್ ಬೌಲಲ್ಲಿ ಶಿಫ್ಟ್ ಮಾಡಿಕೊಳ್ಳೋಣ. ಗಾರ್ನಿಶ್ಗೆ ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀನಿ. ಕ್ಯಾರೆಟ್ ಹಲ್ವಾ ರೆಡಿ.